इन ಚನ್ನಪಟ್ಟಣ ನಗರಸಭಾ ಮುಂಭಾಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಸ್ವಚ್ಛತಾ ವಾಹನಗಳಿಗೆ ಚಾಲನೆಯನ್ನ ನೀಡುವುದಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಅವರು ಬಂದಿರ್ತಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗ್ತಾ ಇಲ್ಲ ಅಂತ ಆರೋಪವು ಕೇಳಿಬರುತ್ತೆ ಸದ್ಯ ಜೆಡಿಎಸ್ ತೆಕ್ಕೆಯಲ್ಲಿ ಚನ್ನಪಟ್ಟಣ ನಗರಸಭೆ ಇದೆ ಕುಮಾರಸ್ವಾಮಿ ವಿರುದ್ಧ ಘೋಷಣೆಯನ್ನ ಅಲ್ಲಿ ಕೂಗಲಾಗುತ್ತೆ ಮೂಲಕ ಬಿಗುವಿನ ವಾತಾವರಣ ಚನ್ನಪಟ್ಟಣ ನಗರಸಭೆಯಲ್ಲಿ ಉಂಟಾಗಿರುವಂತದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಬಿಜೆಪಿ ನಗರಸಭೆ ಸದಸ್ಯರು ಹೆಚ್ಡಿ ಕುಮಾರಸ್ವಾಮಿ ವಿರುದ್ಧವೇ ಘೋಷಣೆಯನ್ನ ಕೂಗಿ ಧಿಕ್ಕಾರವನ್ನ ಕೂಗಿರ್ತಾರೆ ಚನ್ನಪಟ್ಟಣ ನಗರಸಭೆ ಮುಂಭಾಗ ನಡೆದಿರುವಂತ ಘಟನೆ ಇದು सलून शाप माड़ी वर्ष के कोटिगिंत हेच्चु संपादने माड़तारे नीवु माड़बेका अवरिंद कलिबेका फ्रीडम आप अन्ना ईगले डाउनलोड माड़ी ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಪ್ರವೀಣ್ ಇದು ಜೆಡಿಎಸ್ ವಿರುದ್ಧ ಅಂದ್ರೆ ನಾಯಕರ ವಿರುದ್ಧವೇ ಘೋಷಣೆಯನ್ನ ಅಲ್ಲಿ ಕೂಗಲಾಗಿದೆ ಸದ್ಯಕ್ಕೆ ನಗರಸಭೆ ಜೆಡಿಎಸ್ ತಕ್ಕೆಯಲ್ಲಿದೆ ಏನಕ್ಕೆ ಅವರ ವಿರುದ್ಧ ಘೋಷಣೆಯನ್ನ ಕೂಗುವುದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತ ದಿನಸಿ ಬಾಂಬೆ ನಗರಿ ಚನ್ನಪಟ್ಟಣ ಈಗಾಗಲೇ ಚುನಾವಣಾ ಕಾವು ಪಡೆದುಕೊಂಡಿರುವಂತದ್ದು ಚುನಾವಣೆಯಲ್ಲಿ ಒಂದು ವರ್ಷ ಇರೋದ್ರಿಂದ ಮುಂಚೆನೇ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರು ಈಗ ತಿಕ್ಕಾಟವನ್ನ ನಡೆಸುತ್ತಿದ್ದಾರೆ ಪ್ರಮುಖವಾಗಿ ಏನು ಚನ್ನಪಟ್ಟಣ ನಗರಸಭೆ ಜೆಡಿಎಸ್ ತೆಕ್ಕೆಯಲ್ಲಿದೆ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಆ ಕ್ಷೇತ್ರದ ಶಾಸಕರಾದಂತ ಕುಮಾರಸ್ವಾಮಿ ಅವರು ಒಂದು ಕಾರ್ಯಕ್ರಮಕ್ಕೆ ನಗರಸಭೆಗೆ ಬಂದಿದ್ರು ಆ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನ ಕಾರ್ಯಕರ್ತರನ್ನ ನಗರಸಭೆಯ ಜೆಡಿಎಸ್ ನ ಅಧ್ಯಕ್ಷರು ಹಾಗೂ ನಗರಸಭೆ ಅಧಿಕಾರಿಗಳು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ನಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತ ಆ ಪಟ್ಟಣ ಹಿಡಿದ್ರು ಜೊತೆಗೆ ಅದೇ ಸಮಯಕ್ಕೆ ಕುಮಾರಸ್ವಾಮಿ ಆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕುಮಾರಸ್ವಾಮಿ ವಿರುದ್ಧ ಘೋಷಣೆಯನ್ನ ಕೂಗಿ ಜೊತೆಗೆ ಅವರ ವಿರುದ್ಧ ಕಪ್ಪು ಪಟ್ಟಿಯನ್ನು ಕೂಡ ಪ್ರದರ್ಶಿಸಿದ್ರು ಪ್ರಮುಖವಾಗಿ ಏನೇ ಆದರೂ ನಗರಸಭೆಯಲ್ಲಿ ಜೆಡಿಎಸ್ ತೆಕ್ಕೆದಿರೋದ್ರಿಂದ ನಮ್ಮ ಏನು ಜೆಡಿಎಸ್ ಯಾವುದೇ ಒಂದು ಕಾರ್ಯಕ್ರಮಗಳು ನಡೆದರೂ ಕೂಡ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮ ಕೂಡ ನಡೆಸಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ನಗರಸಭೆ ವತಿಯಿಂದ ನಡೆದೆ ಅದು ಜೆಡಿಎಸ್ ನ ಕಾರ್ಯಕ್ರಮದ ರೀತಿ ಆಗ್ತಿದೆ ಅನ್ನೋ ಆರೋಪನ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸದಸ್ಯರು ಆರೋಪಿಸ್ತಾ ಇರೋದು ಜೊತೆಗೆ ಇವತ್ತು ಕುಮಾರಸ್ವಾಮಿ ಬಂದಂತ ಸಂದರ್ಭ ಕೂಡ ಒಂದು ರೀತಿ ಬಿಗುವಿನ ವಾತಾವರಣನೇ ಸೃಷ್ಟಿಯಾಗಿತ್ತು ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ಬಂದಂತ ಕಾರ್ಯಕ್ರಮಕ್ಕೆ ಒಂದು ಟೇಪ್ ಅನ್ನು ಕಟ್ ಮಾಡೋದ್ರ ಮುಖಾಂತರ ಏನು ಪೊಲೀಸರ ಸರ್ಪಗಾವಲಿನಲ್ಲಿ ಏನ ಆ ಸ್ವಚ್ಛತಾ ವಾಹನಗಳನ್ನ ಹಸ್ತಾಂತರ ಮಾಡೋದ್ರ ಮುಖಾಂತರ ಏನೋ ಒಂದ್ ಕಡೆ ಆ ಕೊನೆ ಕ್ಷಣದಲ್ಲಿ ಆ ಏನು ಈ ಸಂಘ ಈ ಎಲ್ಲಾ ಕೂಡ ಒಂದು ರೀತಿ ತಿಳಿ ಆಯ್ತು ಅಲ್ಲಿನಷ್ಟೇ ಓಕೆ ಥ್ಯಾಂಕ್ ಯು ಪ್ರವೀಣ್ ಇವರು ಸಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ